ಇದೀಗ ಕಾವೇರಿ ವಿವಾದ ವಿಷಯ ಕಾವೇರಿ ವಿವಾದ ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪಿದೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರಗಳಿಗೆ ಹೆಚ್ಚುವರಿ ಮಾಹಿತಿ ನೀಡುವಂತೆ ಕೋರ್ಟ್ ಸೂಚನೆ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಮೊನ್ನೆ ಶನಿವಾರ ಉಭಯ ರಾಜ್ಯಗಳು ಹೆಚ್ಚುವರಿ ದಾಖಲೆ ಸಲ್ಲಿಸಿವೆ ಹಾಗಾಗಿ ಇಂದು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬರುವ ಸಾಧ್ಯತೆ ಇದೆ ಕಳೆದ ವಾರ ಬೆಂಗಳೂರಿನಲ್ಲಿ ಸಿಎಂ ಶೆಟ್ಟರ್ ತಮಿಳುನಾಡು ಸಿಎಂ ಜಯಲಲಿತಾ ಮಾತುಕತೆ ವಿಫಲವಾದ ಬಳಿಕ ಉಭಯ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದ್ದವು ಡಿಸೆಂಬರ್ ಒಂದರಿಂದ ಹದಿನೈದರವರೆಗೆ ಸಾಂಬಾ ಬೆಳೆಗೆ ಕನಿಷ್ಠ ಮೂವತ್ತು ಟಿ ಎಂ ಸಿ ನೀರು ಬಿಡಲು ಸೂಚನೆ ನೀಡಬೇಕು ಅಂತ ತಮಿಳುನಾಡು ಸರ್ಕಾರ ಮನವಿ ಮಾಡಿತ್ತು ಆದರೆ ಕರ್ನಾಟಕದ ಜಲಾಶಯಗಳಲ್ಲಿ ನೀರು ಇಲ್ಲವೇ ಇಲ್ಲ ಹೀಗಾಗಿ ಸಿ ಎಂ ಸಿ ಹೇಳಿರುವಂತೆ ನೀರನ್ನು ಬಿಟ್ಟಿದ್ದೇವೆ ಮತ್ತೆ ನೀರು ಬಿಡುವ ಸ್ಥಿತಿಯಲ್ಲಿ ನಾವಿಲ್ಲ ಅಂತ ರಾಜ್ಯ ಸರ್ಕಾರ ತಿಳಿಸಿತ್ತು ಎರಡೂ ರಾಜ್ಯಗಳ ಮನವಿಯನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಹೆಚ್ಚುವರಿ ಮಾಹಿತಿ ನೀಡಲು ಸೂಚಿಸಿ ವಿಚಾರಣೆಯನ್ನು ಇಂದಿಗೆ ಮುಂದೂಡಿತ್ತು ಓಕೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಏನಾಗ್ಬೋದು ಜಯಪ್ರಕಾಶ್ ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ ಎರಡೂವರೆ ತಿಂಗಳಿನಿಂದ ಕಾವೇರಿ ವಿವಾದ ಹೊತ್ತಿ ಉರಿತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ವಾಯಬಲ್ ಆಪ್ಷನ್ಸ್ಗಳು ಎಲ್ಲ ವಿಕಲ್ಪಗಳು ಮುಗಿದಿರುವಾಗ ಕಡೆಗೆ ಸುಪ್ರೀಂ ಕೋರ್ಟ್ ಯಾವ ರೀತಿಯ ತೀರ್ಮಾನವನ್ನು ಹೇಳಬಹುದು ಅಂತಕ್ಕಂಥದ್ದು ಇಡೀ ಕಾವೇರಿ ವಿವಾದದ ದೃಷ್ಟಿಯಿಂದ ಮಹತ್ವವಾಗಿರ್ತಕ್ಕಂಥ ಸಂಗತಿ ಒಂದು ಕಡೆ ಕಾವೇರಿ ಪ್ರಾಧಿಕಾರ ಸಭೆಯನ್ನು ಸೇರಿ ತನ್ನ ನಿರ್ಣಯವನ್ನು ಪ್ರಕಟಿಸ್ತು ನಂತರದ ಅವಧಿಯಲ್ಲಿ ಕಾವೇರಿ ಉಸ್ತುವಾರಿ ಸಮಿತಿ ಕೂಡ ಪ್ರತಿ ಹದಿನೈದು ಗಳಿಗೊಮ್ಮೆ ಸಭೆ ಸೇರಿ ನೀರು ಬಿಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮುಂದುವರೆಸಿದೆ ಆದರೆ ತಮಿಳ್ನಾಡು ಎತ್ತರತಕ್ಕಂಥ ವಿಚಾರ ಡಿಸ್ಟ್ರೆಸ್ ಫಾರ್ಮುಲಾ ಅದು ಮಧ್ಯಂತರ ಐತಿರ್ಪ್ನಲ್ಲಿ ಏನಿತ್ತು ತೊಂಬತ್ತೊಂದು ತೊಂಬತ್ತೆರಡರ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಮಧ್ಯಂತರ ಐತಿರ್ಪಿನ ಆಧಾರದ ಮೇಲೆಯೇ ಡಿಸ್ಟ್ರೆಸ್ ಫಾರ್ಮುಲಾದ ಅಡಿಯಲ್ಲಿ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದು ಒಂದು ವಾದವಾದರೆ ಪೂರ್ತಿ ಏನು ಎರಡು ಸಾವಿರದ ಏಳರಲ್ಲಿ ಐತೀರ್ಪು ಬಂತು ಅದರಲ್ಲಿ ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆ ಯಾವ ರೀತಿಯ ಅಂಶಗಳು ಇಲ್ಲ ಅಂತಕ್ಕಂಥದ್ದು ಸಿ ಎಮ್ ಸಿ ಕೂಡ ಕೆಲ ದಿನಗಳ ಹಿಂದೆ ಮಧ್ಯಂತರ ಐತೀರ್ಪನ್ನೇ ಆಧಾರವಾಗಿಟ್ಕೊಂಡು ಬರಗಾಲದ ಸಂದರ್ಭದಲ್ಲಿ ಹೇಗೆ ನೀರಿನ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ತನ್ನ ಶಿಫಾರಸನ್ನು ಪ್ರಕಟಿಸಿತು ಎಲ್ಲ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಯಾವುದನ್ನು ಆಧಾರವಾಗಿಟ್ಕೊಂಡು ನೀರು ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನು ಕನಿಷ್ಠತಮ ಮೂವತ್ತು ಟಿ ಎಂ ಸಿ ನೀರಿನ ಬಿಡುಗಡೆಗೆ ಸಂಬಂಧಪಟ್ಟಂತೆ ತಮಿಳ್ ತಮ್ನಾಡು ಕೋರಿಕೆಯನ್ನು ಸುಪ್ರೀಂ ಕೋರ್ಟ್ ಮುಂದಿಟ್ಟಿದೆ ಇದನ್ನ ಸುಪ್ರೀಂ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅಂತಕ್ಕಂಥದ್ದು ಮಹತ್ವವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ತಮಿಳ್ನಾಡು ಇಡ್ತಿರ್ತಕ್ಕಂಥವಾದ ಡೆಲ್ಟಾ ರೀಜನ್ನಲ್ಲಿ ಈಗಾಗಲೇ ರೈತರು ಆತ್ಮಹತ್ಯೆಗೆ ಇದ್ದಾರೆ ನೀರಿಲ್ಲ ಸಾಂಬಾ ಬೆಳೆಯನ್ನು ರಕ್ಷಿಸ್ಕೊಳ್ಬೇಕಾದ್ರೆ ಯಾಕಂದರೆ ಈಗಾಗಲೇ ತಮಿಳುನಾಡು ಹೇಳುವ ಪ್ರಕಾರ ಕುರುವೈ ಬೆಳೆ ಸಂಪೂರ್ಣವಾಗಿ ಕೈತಪ್ಪಿ ಹೋಗಿದೆ ಸಾಂಬಾ ಬೆಳೆ ಉಳಿಯಬೇಕಾದರೆ ನಮಗೆ ಮೂವತ್ತು ಟಿ ಎಮ್ ಸಿ ನೀರು ಡಿಸೆಂಬರ್ ಒಂದರಿಂದ ಹದಿನೈದ ರ ಅನುಗುಣವಾಗಿ ಹದಿನೈದು ದಿನಗಳ ಕಾಲ ಮೂವತ್ತು ಟಿ ಎಮ್ ಸಿ ಅಂದರೆ ಒಂದು ದಿನಕ್ಕೆ ಎರಡು ಟಿ ಎಮ್ ಸಿ ನೀರನ್ನು ಕೊಡಿ ಅಂತಕ್ಕಂಥ ಹಳೆ ಬೇಡಿಕೆ ಏನಿದೆ ಅದನ್ನು ತಮಿಳ್ನಾಡು ಮತ್ತೆ ಮುಂದಿಟ್ಟಿದೆ ಮಧ್ಯಂತರ ಅರ್ಜಿಯ ರೂಪದಲ್ಲಿ ಕರ್ನಾಟಕ ಸ್ಪಷ್ಟವಾಗಿ ಇದನ್ನು ನಿರಾಕರಿಸಿದೆ ಕರ್ನಾಟಕ ಹೇಳ್ತಾ ಇರತಕ್ಕಂಥದ್ದು ನಮಗೆ ಎಪ್ಪತ್ತೆಂಟು ಟಿ ಎಂ ಸಿ ನೀರು ಬೇಕು ಎಪ್ಪತ್ತು ಟಿ ಎಂ ಸಿ ನೀರನ್ನು ನಾವು ನಿರೀಕ್ಷಿಸುತ್ತೀವಿ ಕೋತಾ ಇದೆ ಆ ಸಂದರ್ಭದಲ್ಲಿ ತಮಿಳ್ನಾಡಿಗೆ ಬಿಡುವುದು ಎಲ್ಲಿಂದ ಎರಡೂ ವಾದಗಳು ಸುಪ್ರೀಂ ಕೋರ್ಟ್ನ ಮುಂದಿವೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಡಿ ಕೆ ಜೈನ್ ಮತ್ತು ನ್ಯಾಯಮೂರ್ತಿ ಮದನ್ ಲೋಕೂರ ದ್ವಿಸದಸ್ಯ ಪೀಠ ಈ ಬಗ್ಗೆ ಇವತ್ತು ವಿಚಾರಣೆಯನ್ನು ನಡೆಸಿ ಅಂತಿಮ ಆದೇಶವನ್ನು ಪ್ರಕಟಿಸಲಿದೆ ಅಂತಕ್ಕಂಥದ್ದು ಒಟ್ಟಾರೆ ಬಾಕಿ ಉಳಿದಿರುವ ನೀರಿನ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಇವತ್ತಿನ ಆದೇಶ ಕರ್ನಾಟಕದ ದೃಷ್ಟಿಯಿಂದ ಮಹತ್ವವಾಗಿರ್ತಕ್ಕಂಥ ಸಂಗತಿ ಜಯಪ್ರಕಾಶ್ ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ